ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ಬ್ಲಾಗ್ಸ್. ಯಾರೆಲ್ಲ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಇವತ್ತು ದೀಪಾವಳಿ ಹಬ್ಬ, ನಾಳೆ ಮಾಡೋಣ ಅನ್ಕೊಂಡಿದ್ವು, ಬಟ್ ಇವತ್ತೇ ಹಬ್ಬ ಅಂತ ಹೇಳಿ ಗುರುವಾರ ಮಾಡ್ತಾ ಇದ್ದೀವಿ. ಅಂದ್ರೆ ಶುಕ್ರವಾರ ಮಾಡ್ಬೇಕು ಅನ್ಕೊಂಡ್ವು, ಬಟ್ ಬೆಳಗ್ಗೆನೆ ಅಮಾವಾಸ್ಯೆ ಮುಗ್ದೋಗೋದ್ರಿಂದ ಗುರುವಾರನೇ ಮಾಡಿ ಅಂತ ಹೇಳಿದ್ರು. ಅಂತ ಲಾಸ್ಟ್ ಮಿನಿಟ್ ಅಲ್ಲಿ ಎಲ್ಲಾನು ಪ್ರಿಪೇರ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಅಂಡ್ ನಾನು ಕೂಡ ಈ ರೀತಿ ರೆಡಿ ಆಗಿದ್ದೀನಿ. ಅಂಡ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲಕ್ಷ್ಮೀ ದೇವಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ. ಅಂಡ್ ಇದು ನನ್ನ ಔಟ್ಫಿಟ್. ಅಂಡ್ ಇವತ್ತು ನಮ್ ಚೋಟಾಣಿ ನೋಡಿ ಹೆಂಗ್ ರೆಡಿ ಆಗಿದ್ದಾಳೆ. ಇದು ನಮ್ ಚೋಟಾಣಿ. ಚೋಟಾಣಿ ಹೇಗ್ ಕಾಣಿಸ್ತಾ ಇದೀವಿ ಅಮ್ಮ ಮಗ್ಳು ಅಂತ ಕಮೆಂಟ್ ಮಾಡಿ ಹೇಳಿ. ಅಂಡ್ ನಮ್ಮನೆ ಲಕ್ಷ್ಮಿ ಹೇಗ್ ಕಾಣಿಸ್ತಿದೆ ಅಂತ ತೋರಿಸ್ತೀನಿ, ಬನ್ನಿ. ಹೋಣ ಅಮ್ಮ, ಅಲ್ಲಿ ನೀನ್ ಫ್ರೆಂಡ್ಸ್ ಆಗೋಡವ್ರಿಗೆ. ಓ ಫ್ರೆಂಡ್ಸಿಗೆ ಅಂದ್ರೆ ಜೋರಾಗಿ ಬರ್ತಿದೆ. ಆಯ್ತು ನಡಿಪ್ಪ, ಮಾಮಿ ಮಾಡಿ ಬರ್ತೀನಿ ಅಂದ್ ಮಾಮಿ ಮಾಡಿ ಬರ್ತೀನಿ, ತಡೀರಿ. ಹಾ ನಡಿ ಪಪ್ಪ ಹತ್ರ. ಮಾಮಿ ದೇವ್ರ ಕೂಡ ಸೊಳ್ರಿ ಎಲ್ರಿಗೂ. ನನ್ ಕುಂಕುಮನ ಇಟ್ಕೊಂಡಿದ್ದೀನಿ. ಅಂಡ್ ನಮ್ಮನೇಲಿ ಪ್ರತಿ ಸಲ ಹೆಂಗ್ ಮಾಡ್ತಿದ್ವು ಅಂದ್ರೆ, ದೇವ್ರಿಗೆ ಚಕ್ಲಿ, ರವೆ ಉಂಡೆ, ಆ ತರದ ಹೋಳಿಗೆ, ಆ ತರದೆಲ್ಲ ಮಾಡೋರು ನಮ್ಮಅಮ್ಮ. ತುಂಬಾನೇ ಐಟಮ್ಸ್ನ ಟೇಬಲ್ ಫಿಲ್ ಮಾಡೋ ತರ ಮಾಡ್ಬಿಡೋರು. ಬಟ್ ಈ ಸತಿ ಎಲ್ಲ ಬೇಡ ಆ ತರ ಎಲ್ಲ ಅಂತ ಹೇಳಿ ನಾವೇ ಸ್ವಲ್ಪ ಕಮ್ಮಿ ಮಾಡಿಸ್ತಿದೀವಿ. ಯಾಕೆ ಅಂತ ಅಂದ್ರೆ ಅದನ್ನ ಯಾರೂ ತಿನ್ನಲ್ಲ ನಮ್ಮ ಮನೇಲಿ. ಎಕ್ಸ್ಪೆಷಲಿ ಚಕ್ಲಿ ಆಗಿರ್ಬೋದು, ರವೆ ಉಂಡೆ ಎಲ್ಲ ನಾವೇನು ಅಷ್ಟೊಂದು ಇಷ್ಟಪಟ್ಟು ತಿಂತೀವಿ ಅಂತ ಏನಿಲ್ಲ. ಬೇರೆ ಐಟಮ್ಸ್ಗಳನ್ನೆಲ್ಲ ತಿಂತೀವಿ ಹೌದು, ಬಟ್ ನಮಗೆ ಅದೇನೋ ರವೆ ಉಂಡೆ ಅಷ್ಟೊಂದು ಮುಂಚೆಯಿಂದ ಲೈಕ್ ಆಗಲ್ಲ. ಅದು ಮೇ ಬಿ ಮಾಡಿ ಮಾಡಿ ಅದೇ ತಿಂದು ತಿಂದು ನಮ್ಗೆ ಬೇಜಾರಾಗಿ ಅದನ್ನ ಇವಾಗ ತಿನ್ಬೇಕು ಅಂತಲೇ ಅನ್ಸಲ್ಲ ನಮಗೆ. ಹಾಗಾಗಿ ಅದನ್ನೆಲ್ಲ ಏನು ಬೇಡ ಅಂತ ತುಂಬ ಸಿಂಪಲ್ಲಾಗಿ ಪ್ಲೇಟ್ಸ್ಗಳನ್ನೆಲ್ಲ ನಾವು ಜೋಡಿಸಿದ್ವು ಅಂತಲೇ ಹೇಳ್ಬೋದು. ಜಸ್ಟ್ ಬಾಳೆಹಣ್ಣು ಒಂದು ಪ್ಲೇಟಲ್ಲಿ, ಫುಲ್ಲು ಫ್ರೂಟ್ಸ್ಗಳು ಒಂದಷ್ಟು, ಮತ್ತು ಡ್ರೈ ಫ್ರೂಟ್ಸು, ಮತ್ತು ನಾವು ಅಡುಗೆ ಮಾಡಿದ್ವಲ್ಲ ಅದನ್ನೊಂದು ಸ್ವಲ್ಪ ಎಡೆಗಿಟ್ಟಿದ್ವು, ಆ ಥರ ಮಾಡಿದ್ವು ಅಷ್ಟೇ. ಒಂದು ಸ್ವೀಟ್ಸ್ ಏನೋ ತಂದಿದ್ವು. ಇದಿಷ್ಟನ್ನೇ ಸಿಂಪಲ್ಲಾಗಿ ಜೋಡಿಸಿ ಲಕ್ಷ್ಮಿನ ನಾರ್ಮಲ್ಲಾಗಿ ಕೂರಿಸ್ಬಿಟ್ಟು ಪೂಜೆ ಮಾಡಿದ್ವು. ಆ್ಯಂಡ್ ಎಲ್ಲ ಕೆಲಸನೂ ಒಬ್ಬರೇ ಮಾಡ್ಕೊಳೋಕ್ಕಾಗಲ್ಲ ಮನೆಯಲ್ಲಿ ಹಬ್ಬ ಅಂದಮೇಲೆ. ಹೊರಗಡೆ ಎಲ್ಲ ದೀಪ ಮತ್ತು ರಂಗೋಲಿ ಎಲ್ಲ ನಮ್ಮಅಮ್ಮ ನನ್ನ ತಂಗಿ ಎಲ್ಲ ಶೇರ್ ಮಾಡಿಕೊಂಡು ಅವರು ಹೊರಗಡೆ ಕೆಲಸ ಮಾಡಿಕೊಂಡ್ರು. ನಾನು ದೇವ್ರಿಗೆ ಸೀರೆ ಉಡಿಸೋದೆಲ್ಲ ನನ್ನ ಕೆಲಸ ಯಾವಾಗ್ಲೂ. ಬೇಗನೆ ಮುಗಿಯತ್ತೆ ಅಂತ ಅಂದ್ಕೊಂಡು ನಾನು ಲೇಟಾಗಿ ಸ್ಟಾರ್ಟ್ ಮಾಡ್ತೀನಿ ಪ್ರತಿ ವರ್ಷವೂ ಇದು. ಬಟ್ ಆದರೆ ಏನಾಗುತ್ತಂದರೆ ನಮ್ಮನೇಲಿ ಎಷ್ಟು ಗಂಟೆಗೆ ಆಗಬೇಕೋ ಅದು ಅಷ್ಟು ಗಂಟೆಗೆ ಆಗುತ್ತೆ. ನಮಗೆ ಕರೆಕ್ಟಾಗಿ ಕುತ್ಕೊಂಡು ರೆಡಿ ಆಗೋಕ್ಕೆ ಟೈಮ್ ಸಿಗೋಲ್ಲ. ನಾನು ಒಂದು ಮೂರುವರೆಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಮೂರುವರೆಗೆ ಅಷ್ಟು ಬೇಗ ಏನಕ್ಕೆ, ಒಂದು 4 ಗಂಟೆಗೆ ಸ್ಟಾರ್ಟ್ ಮಾಡೋಣ ಅಂತ 4 ಗಂಟೆಯಿಂದ ಲೇಟ್ ಹಾಗೆ ಹೋಯಿತು. ಜಸ್ಟ್ ಬಾಡಿ ಪಾರ್ಟ್ ಎಲ್ಲ ಬೇಗ ಉಡಿಸಿ ಮುಗೀತು ನನಗೆ. ಬಟ್ ಆದರೆ ಸೆರಗಿ ಹಾಕೋ ತುಂಬಾ ತಲೆ ತಿಂತು ಅಂತಲೇ ಹೇಳ್ಬೋದು. ಅದು ಯಾಕೆ ಹಂಗೆ ಅಂತಲೇ ಗೊತ್ತಿಲ್ಲ. ನಮ್ಮಅಮ್ಮ ಬೆಳಗ್ಗೆಯಿಂದನೇ ಹೇಳ್ತಾ ಇದ್ರು, ಇಲ್ಲ ಬೇಗ ಶುರು ಮಾಡಿರಿ, ಬೇಗ ಶುರು ಮಾಡಿರಿ ಅಂತ. ನಾವು ಸುಮ್ಮನೀರು ಅಷ್ಟು ಬೇಗ ಏನು, ಅಷ್ಟು ಬೇಗ ಏನು ಅಂತ ನೆಗ್ಲೆಕ್ಟ್ ಮಾಡ್ತಾನೆ ಇರ್ತೀವಿ. ಯಾಕೆ ಅಂತ ಗೊತ್ತಿಲ್ಲ. ನೋಡೋಣ, ಮೇ ಬಿ ಮುಂದೊಂದು ದಿನ ಬೇಗ ಮಾಡಿ ನಾವು ಇನ್ನೂ ನೀಟಾಗಿ ರೆಡಿ ಆಗ್ಬೋದು ಅಂತ ಅನ್ಸುತ್ತೆ. ಆ್ಯಂಡ್ ಪ್ಲೀಸ್ ಇಗ್ನೋರ್ ನನ್ನ ಪಾಪದ್ದು, ಒಂದು ಸ್ವಲ್ಪ ವಾಯ್ಸ್ ಓವರ್ ಕೊಡುವಾಗ ಅವಳದು ಒಂಚೂರು ಗಲಾಟಿ ಕಿತಾಪತಿ ಎಲ್ಲ ಇರುತ್ತೆ, ಅದೆಲ್ಲ ಇಗ್ನೋರ್ ಮಾಡಿ. ಇತ್ತೀಚೆಗೆ ಅವಳಂತೂ ತುಂಬ ತರಲೆ ಆ್ಯಂಡ್ ಮಲಗಲ್ಲ, ಬೇಗ ಎದ್ದಳ್ತಾಳೆ. ಸೊ ಹಾಗಾಗಿ ಅವಳನ್ನ ಬಿಟ್ಟು ಬೇರೆ ಕೆಲಸಗಳನ್ನ ನನಗೆ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿನೇ ಕೆಲವೊಂದು ಸತಿ ವ್ಲಾಗ್ನ ಕೂಡ ನಾನು ಕಂಪಲ್ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡ್ವು ತುಂಬ ಚೆನ್ನಾಗಿ ಸಿಂಪಲ್ಲಾಗಿ. ನಮ್ಮನೆಗೆ ಅಷ್ಟಕ್ಕೇ ನಾವು ಪೂಜೆ ಮಾಡ್ಕೊಂಡಿದ್ವು. ಆ್ಯಂಡ್ ನಮ್ಮ ಗುಂಡಿಗೆ ಈ ಸತಿ ನಾವು ಕ್ರಾಪ್ ತಂದಿದ್ವು. ನನಗಂತೂ ಅದನ್ನು ನೋಡಿದ್ರೇ ಫುಲ್ ಖುಷಿ ಆಗೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಹೇಗೆ ಕಾಣಿಸ್ತಿದ್ಲು ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಆಯಿತಾ. ಆ್ಯಂಡ್ ತುಂಬ ಜನ ಹೇಳ್ತಾ ಇದ್ರಿ ನನಗೆ, ನಿಮ್ಮ ಮಗಳನ್ನ ಮಿಸ್ ಮಾಡ್ಕೊಂಡ್ವು, ನಿಮ್ಮ ಮಗಳನ್ನ ವ್ಲಾಗಲ್ಲಿ ತೋರಿಸಿ ಅಂತ ಹೇಳಿ. ನೋಡ್ಕೊಂಡ್ಬಿಡಿ ಫುಲ್ಲು ಅವಳು ಹೆಂಗೆ ಆಟ ಮಾಡೋದು, ತರಲೆ ಮಾಡೋದು. ಇಲ್ಲೂ ವಾಯ್ಸ್ ಓವರ್ ಕೊಡುವಾಗ್ಲೂ ಇಲ್ಲಿ ಕೂತ್ಕೊಂಡು ಬರೀ ತರಲೆ ಮಾಡ್ತಿದ್ದಾಳೆ ಇವಾಗ. ಅವತ್ತು ಹಂಗೆ ತರಲೆ ಮಾಡೋದು ಒಂಥರ ಚೆನ್ನಾಗಿತ್ತು, ಮಕ್ಳಿದ್ರೆ ಚೆನ್ನಾಗಿ ಅನ್ಸತ್ತೆ. ಬೇಕಾ ನಿಮ್ಗೆ
ಇಲ್ಲ ಬಿಡುವ ಕೆಲಸ ಇಲ್ಲ ನೋಡು ಇಲ್ಲ ಇಲ್ಲ ಚಿಕ್ಕ ಓದಲ್ಲಿ ಕಟ್ಬೇಕು ಅವಳಿಗೆ ಬಿಳಿದಾಗ ಕಟ್ತೀನಿ ಇವಾಗ ಏನ್ ಮಾಡ್ತಾವಳೆ ಹೌದಾ ಅಮ್ಮ ನಿಂಗ್ ಬೇಕವಾ ನಿಂಗ್ ಬೇಕವಾ ನಿಂಗಿಲ್ಲ ನಿಂಗಿಲ್ಲ ಇಲ್ಲ ನಿಂಗೆ ಹೇಳಲ್ ತತ್ತೆ ತಡಿ ಅಜ್ಜಿ ಹ್ಞೂ ಅಲ್ಲೋಡಲ್ಲ ಅಜ್ಜಿ ತಂತು ಏ ಬೇಡ ಹಂಗೆ ಕಟ್ಟಿ ಇಲ್ಲ ಇಲ್ಲಿ ಬಿಡು ನೀವು ಬೇಕಾ ಇಲ್ಲ ಮಮ್ಮಗೆ ಅಮ್ಮ ಇಲ್ಲಿ ಇರು ಮಾಡು ಮಾಡು ಇಲ್ಲ ನಮ್ ಕೀರ್ತನ ನಮ್ ವಿಡಿಯೋಗ್ರಾಫರ್ ನಮ್ಗೆ ಹೇಳಿದ್ದಾರೆ ಡೈಲಿ ವ್ಲಾಗ್ ಮಾಡಿ ಅಂತ ಹೇಳಿ ಇನ್ಮೇಲಿಂದ ಮಾಡ್ತೀವಿ ಬೈತಾ ಇದ್ರು ಮೊನ್ನೆ ಎಲ್ಲ ಅದಕ್ಕೋಸ್ಕರ ಇವತ್ತು ಅವ್ರ ಹತ್ರನೇ ವ್ಲಾಗ್ ಮಾಡಿಸ್ತಾ ಇದೀವಿ ನೀಟಾಗಿ ಮಾಡು ಬೆಳೆದು ಸುಟ್ಟೈತಾ ಅದ ಇದನ್ ತಗೋಬೇಕಿತ್ತು ಇದನ್ ತಗೊಂಡಿ ಬರ್ತದ ಬೇಡ ಸಾಕು ಸಣ್ಣದ ಯಾವ್ದಾದ್ರು ಕೊಡ್ಬಂದ್ ಇಟ್ಕೊಂಡ್ ಬೆಳೆದ ಅದ್ರೊಳಗ ಅಕ್ಷತ್ ಇದೆಲ್ಲ ಅದ್ರೊಳಗ ಕುಕ್ ಮಾಡೆ ಅವಳು ವಿಡಿಯೋ ಮಾಡಕ್ ಬಿಟ್ಬಿಟ್ಟು ಇದನ್ ಮಾಡವ ಫೋಟೋ ತೆಗಿಯೋಳ್ ಆ್ಯಂಡ್ ನಾವೆಲ್ಲ ಪೂಜೆ ಮಾಡಿದ್ಮೇಲೆ ನಾವೆಲ್ಲ ಕಂಕಣ ಕಟ್ಸ್ಕೊಂಡ್ವು ಅಂತ ಅವಳೊಂದಿಷ್ಟು ಹತ್ತು ಆಮೇಲೆ ನಮ್ಮ ಅಮ್ಮ ಸಪ್ಪೆದಾರದಲ್ಲಿ ಮತ್ತೆ ಮಾಡಿಕೊಟ್ರು ಯಾಕೆಂದರೆ ವೈಟ್ ಬಟ್ಟೆಗೆ ಎಲ್ಲೋ ಫುಲ್ ಆಗಿಬಿಡುತ್ತೆ ಅವಳೇನು ಎಲ್ಲ ಕಡೆ ಮೆತ್ಕೊಬಿಡ್ತಾಳೆ ಅಂತ ಹೇಳಿ ಮತ್ತೆ ವೈಟ್ ದಾರದಲ್ಲಿ ಅವಳಿಗೆ ಹಾಕಿ ಕಟ್ಸ್ಕೊಟ್ರು ಅದನ್ನೇನು 2 ನಿಮಿಷನೂ ಇಟ್ಕೊಳ್ಳಿಲ್ಲ ಹೂ ಎಲ್ಲ ಕಿತ್ತೆಸ್ತು ಆಮೇಲೆ ಎಲ್ಲ ಪೂಜೆ ಮಾಡ್ತಾ ಇದ್ವಲ್ಲ ನಾನು ಪೂಜೆ ಮಾಡಬೇಕು ಅಂತ ಪೂಜೆ ಮಾಡೋದೆಲ್ಲ ನನ್ನ ಮಗಳಿಗೆ ಹೇಳ್ಕೊಡಂಗೆ ಇಲ್ಲ ಅವಳೇ ಪೂಜೆ ಮಾಡಿಬಿಡ್ತಾಳೆ ದೇವರಿಗೆ ಹಂಗೆ ಹೋಗಿ ಅವ್ರ ಅಪ್ಪನ ಜೊತೆನು ಪೂಜೆ ಮುಗಿಸಿದ್ಲು ಆ್ಯಂಡ್ ದೀಪು ಕೀರು ಎಲ್ಲ ನಮ್ಮನೆಯಲ್ಲೇ ಇದ್ದರು ಆ್ಯಂಡ್ ಈ ಹಬ್ಬಕ್ಕೆ ಯೂಶ್ವಲಿ ಎಲ್ಲರೂ ನಮ್ಮನೆಗೆ ಬರ್ತಾರೆ ಯಾಕೆಂದರೆ ನಾವು ಲಕ್ಷ್ಮೀನ ಕೂರಿಸಿ ಮಾಡ್ತೀವಿ ಅಂತ ನಾವು ಎಲ್ರಿಗೂ ಹೇಳಿರ್ತೀವಿ ಹಾಗಾಗಿ ಎಲ್ಲರೂ ಈ ಸತಿ ಇದ್ದರು ಆ್ಯಂಡ್ ನಮ್ಮನೆಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ನಮ್ಮನೆ ಅಕ್ಕಪಕ್ಕದಲ್ಲಿರೋರ ಮನೆಗೆಲ್ಲ ಹೋಗಿ ನಾವು
ಅರ್ಶನ ಕುಂಕುಮ ಕರಿಯಕ್ ಹೋಗ್ತೀವಲ್ವಾ. ಸೊ ಇಲ್ಲಿ ನಮ್ಮನೆ ಪಕ್ಕ ಆಂಟಿ, ಅವರು ಯಾವಾಗ್ಲೂ ವ್ಲಾಗ್ಸ್ ಎಲ್ಲ ನೋಡಿ ಅವರು ತುಂಬಾನೇ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ. ಆಂಟಿ ಯಾವಾಗ ಹೋದ್ರು ನಮಗೆ ಸಿಕ್ಕದಾಗೆಲ್ಲ ಹೇಳ್ತಿರ್ತಾರೆ ಚೆನ್ನಾಗಿರುತ್ತೆ ಅಂತ. ಅಂಡ್ ಆಂಟಿ ಮನೆಗೂ ಈ ವರ್ಷ ಅಂತಲ್ಲ ಪ್ರತಿ ವರ್ಷ ನಾವು ಹೋಗ್ತಾ ಇರ್ತೀವಿ ಅವ್ರ ಮನೆಗೆಲ್ಲ. ಅವ್ರ ಮನೇಲೂ ತುಂಬಾ ಚೆನ್ನಾಗಿ ಲಕ್ಷ್ಮಿ ಕೂರಿಸಿದ್ರು ಪ್ರತಿ ವರ್ಷ ಕೂರಿಸೋ ತರಾನೆ. ಅಂಡ್ ಹೋಗಿ ನಾನು ಅರ್ಶನ ಕುಂಕುಮ ತಗೊಂಡು ಅಲ್ಲಿಂದ ನಾನು ನಮ್ಮ ಅಣ್ಣನ ಅಂಗಡಿಗೆ ಹೋದ್ವಿ. ಸೊ ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಜಸ್ಟ್ ನಾನು ತುಂಬ ಮನೆಗೆಲ್ಲ ಹೋಗಿದ್ನೆಲ್ಲ ವೀಡಿಯೋ ಮಾಡ್ಕೊಂಡು ಬಂದಿಲ್ಲ, ಒಂದೆರಡು ಮನೆದು ಅಷ್ಟೇ ವೀಡಿಯೋ ಮಾಡ್ಕೊಂಡು ಬಂದೆ ಅಷ್ಟೇ. ಆ್ಯಂಡ್ ಅಣ್ಣಂದು ಅಂಗಡಿ ಇರೋದ್ರಿಂದ ಅಲ್ಲೂ ಕೂಡ ಒಳಗಡೆ ಲಕ್ಷ್ಮಿ ಕೂರಿಸಿರ್ತಾರೆ. ಅಲ್ಲಿ ಅರ್ಶನ ಕುಂಕುಮ ತೊಗೊಂಡು ಅವ್ರಿಗೂ ಅರ್ಶನ ಕುಂಕುಮ ಕರ್ದು ನಾನು ಬಂದೆ. ಈ ಹಬ್ಬದಲ್ಲಿ ಯಾರ ಮನೆ ಹತ್ರ ಹೋದ್ರು ಒಂದ್ ಸ್ವಲ್ಪ ಜಾಸ್ತಿನೇ ಭಯ ಆಗುತ್ತೆ. ಎಲ್ಲಾರ ಮನೆ ಹತ್ರ ಹೋದಾಗ್ಲೂ ಅರ್ಶನ ಕುಂಕುಮ ಕರೆಯುವಾಗ ಪಟಾಕಿ ಹಚ್ಚಿದೀರಾ, ನಾವು ಬರ್ತಾ ಇದೀವಿ ತಡೀರಿ, ಪಟಾಕಿ ಹೊಡಿಬೇಡ್ರಿ, ಇವಾಗ್ಲೇ ಹೊಡಿಬೇಡ್ರಿ, ಆಮೇಲೆ ಹೊಡಿರಿ, ನಾವು ಹೋಗ್ತೀವಿ ಅಂತ ಹೇಳೋದೇ ಆಗ್ಬಿಡುತ್ತೆ. ನಮ್ಮನೇಲೂ ಹಂಗೆ, ನಮ್ಮನೇಲಿ ಜಾಸ್ತಿ ಪಟಾಕಿ ಹೊಡಿಯೋದೇ ನನ್ನ ಹಸ್ಬೆಂಡು. ನಾನೀಗ ಅಷ್ಟೊಂದು ಕ್ರೇಜ್ ಎಲ್ಲ ಇಲ್ಲ, ಇದ್ರೆ ಹೊಡಿತೀನಿ ಇಲ್ಲ ಅಂದ್ರೆ ಸುಮ್ಮನಾಗ್ತೀವಿ. ಮುಂಚೆ ಇತ್ತು ಆ ತರ ಕ್ರೇಜು, ಇತ್ತೀಚೆಗೆ ಅದೆಲ್ಲ ಹೊರಟೋಗ್ಬಿಟ್ಟಿದೆ. ಒಂದೆರಡು ಹೂವಿನ ಕುಂಡ ಇಟ್ಟಿರ್ತಾರೆ ನಮ್ದು ಅಷ್ಟೇ. ಯಾರಪ್ಪ ನಿನ್ ಫ್ರೆಂಡ್ಸ್ ಅಮ್ಮ? ಅವರೆಲ್ಲ ನಿನ್ ಫ್ರೆಂಡ್ಸಾ? ಅಯ್ಯೋ ಬರ್ಲಾರ್ದೆ ಅವಳು ಬರ್ತಾರೆ, ಇವರು ಬರ್ತಾರೆ. ಎಷ್ಟು ಗಂಟೆ? 9 ಗಂಟೆ ಕಾಫಿ, 9 ಗಂಟೆಗೆ ಹೋದಂಗ ಆಗದೇ ಇಲ್ಲ ನೋಡ್ರಿ. ಅಮ್ಮ ನಿನ್ ಫ್ರೆಂಡ್ಸ್ ಜೊತೆ ಅಲ್ಲ ಚೇಂಜ್ ಮಾಡಿ ಇವಾಗ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಫೇಸ್ ನೆಲ್ಲ ಬಂದ್ ಕೂತಿದೀನಿ. ತುಂಬಾನೇ ಸುಸ್ತಾಗ್ಬಿಟ್ಟಿದೆ. ಅಂಡ್ ಇವತ್ತು ನಮ್ಮನೆಯಲ್ಲಿ ಊಟಕ್ಕೆ ಹಬ್ಬದ ಊಟ ಲೈಕ್ ಏನಿದು ಪಲ್ಯ, ಕಡಲೆಕಾಳು, ಕ್ಯಾರೆಟು, ಬೀನ್ಸ್, ಆಲೂಗಡ್ಡೆ, ತರಕಾರಿ ಪಲ್ಯ ಮಾಡಿದ್ದಾರೆ. ಅಂಡ್ ಕೋಸಂಬರಿ ಜೊತೆಗೆ ಇದು ಪುಳಿಯೋಗರೆ ಮ್ಯಾಂಡೇಟರಿ ಆಗಿದ್ದೇ ಇರತ್ತೆ ಇದು ದೀಪಾವಳಿ ಹಬ್ಬಕ್ಕೆ. ಅಂಡ್ ಹೋಳಿಗೆ ಸ್ವಲ್ಪ ಕಿತ್ತೋಗ್ಬಿಟ್ಟಿದೆ, ನಾನೇ ಒತ್ತಿದ್ದು ಅದಕ್ಕೆ. ಸೊ ಇದ್ರ ಜೊತೆಗೆ ಅನ್ನ ಸಾಂಬಾರ್ ಅಷ್ಟೇ. ಸೊ ಯಾ ಇದಿಷ್ಟು ಊಟ ಮಾಡ್ಬೇಕು. ಅಂಡ್ ನಮ್ ಪಾಪಣಿ ಅಯ್ಯೋ ತಿನ್ಸ್ಬೇಕಂತೆ ಬಾವಳಿ. ಹೋಳಿಗೆ ಕೊಡುದು, ಹೋಳಿಗೆ ತಿನ್ನುವಳಿಗೆ ಸ್ವೀಟ್ ಅಂದ್ರೆ ಜಾಸ್ತಿ ಇಷ್ಟ ಅದಕ್ಕೆ. ಆ್ಯಸ್ ಯೂಶ್ವಲ್ ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನನಗಂತೂ ಆ ಡ್ರೆಸ್ ಎಲ್ಲ ಯಾವಾಗ ಚೇಂಜ್ ಮಾಡ್ತೀನಿ ಅನ್ಸ್ಬಿಟ್ಟಿತ್ತು. ಹಾಕೊಂಡಿದ್ದೆ ಒಂದು 1/2 ಗಂಟೆ 1.5 ಗಂಟೆ ಏನೋ ಅಷ್ಟೇ. ಅದಷ್ಟಕ್ಕೇ ನನಗೆ ಸಾಕಾದಂಗೆ ಆಯಿತು. ಆ ಸೀರೆ ಬೇರೆ ನೆರಿಗೆ ನೆಟ್ಟು ಕೂರ್ತಿರ್ಲಿಲ್ಲ, ಮುಂದಗಡೆದು ಒಂದು ಕಾಟನ್ ಸೀರೆ ಅದೊಂದು ಸ್ವಲ್ಪ ಹಾಗಾಗಿ. ಬಟ್ ತುಂಬ ದಿನ ಆಗಿತ್ತು, ತುಂಬ ವರ್ಷ ಆಗಿತ್ತು ಅಂತ ಅದನ್ನೇ ಉಟ್ಕೊಂಡಿದ್ದೆ. ಅದೆಲ್ಲ ಮುಗಿಸಿದ್ಮೇಲೆ ಲಾಸ್ಟಿಗೆ ದೇವರಿಗೆ ಇನ್ನೇನು ಸಡ್ಲಿಸೋಣ ಅಂತ ಹೇಳ್ಬಿಟ್ಟು ನಾವು ಪ್ರತಿ ವರ್ಷನೂ ಹಂಗೇ ಹಿಂದಿನ ದಿನಾನೇ ಸಡ್ಲಿಸ್ಬಿಡ್ತೀವಿ. ಸೊ ಹಾಗಾಗಿ ಆರತಿ ಮಾಡಿ ಇನ್ನೊಂದು ಸತಿ ದೇವ್ರಿಗೆ ಪೂಜೆ ಮಾಡಿ ಆರತಿ ಮಾಡಿ ಅದಾದಮೇಲೆ ಸಡ್ಲಿಸ್ಬಿಡ್ತೀವಿ. ಸೊ ಮತ್ತೆ ಮಾರನೇ ಬೆಳಗ್ಗೆ ಇನ್ನೊಂದು ಸತಿ ಪೂಜೆ ಮಾಡಿಬಿಟ್ಟು ಎಲ್ಲದನ್ನು ತೆಗಿತೀವಿ, ರಾಹುಗಾಲ ಅದೆಲ್ಲ ನೋಡಿಕೊಂಡು ದೀಪ ಹಚ್ಚಿ ಮತ್ತೆ ಪೂಜೆ ಮಾಡಿ ಆರತಿ ಮಾಡಿ ಇನ್ನೊಂದು ಸತಿ ದೇವರಿಗೆ ಆಮೇಲಿಂದ ತೆಗಿತೀವಿ. ಈಗ ಜಸ್ಟ್ ಇವಾಗ ಬಿಟ್ಬಿಟ್ರೆ ಹಾಗೆ ಮತ್ತೆ ಕಂಟಿನ್ಯೂಸ್ ಆಗಿ 3 ಡೇಸ್ ಇರಬೇಕು ಅಂತ ಹೇಳಿಬಿಟ್ಟು ಜಸ್ಟ್ ಕಳ್ಸ ಮಾತ್ರ ಹಾಗೆ ಸಡ್ಲಿಸ್ತೀವಿ ಅಷ್ಟೇ. ಸೊ ಇದಾಗಿತ್ತು ನಮ್ಮ ಮನೆಯ ಲಕ್ಷ್ಮಿ ಪೂಜೆ ವ್ಲಾಗ್. ನಿಮ್ಗೆಲ್ರಿಗೂ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.